ಶಾಂತಿಗೆ ಅಹಿಂಸೆಗೆ ಕಾರಣೀಭೂತರಾಗಿರ್ತಕ್ಕಂಥ ಜೈನ ಮುನಿಯನ್ನು ಒಂದು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದನ್ನು ನಾನು ಸಹಿತ ಖಂಡಿಸ್ತೀನಿ. ನನ್ನ ಕ್ಷೇತ್ರದಲ್ಲಿಯೂ ಸಹಿತ ನಾನು ಬಾಜುಕ್ರಿನ ಕ್ಷೇತ್ರ ಆಗ್ತದೆ. ಅದು ಸಾಕಷ್ಟು ಜೈನ ಸಮಾಜಗಳ ಅದಾರ ಮತ್ತು ಮುನಿಗಳು ಅದಾರ ನಮ್ಮಲ್ಲಿ. ಅವರು ಯಾವ ರೀತಿ ಕಠಿಣ ವ್ರತ ಹೇಳಿದ್ರು ಈಗ ಆಲ್ರೆಡಿ ಅವರು ಆ ಭೌರ್ಯತ್ ಮಾಡ್ತಾರೆ. ಈ ರೀತಿ ಕೈ ಕಟ್ಟಿ ಆಹಾರ ಇದ್ರಾಗ ಹಾಕಬೇಕು, ನೀರು ಇದ್ರಾಗ ಹಾಕಬೇಕು. ಒಂದು ವೇಳೆ ತಪ್ಪು ಅಕಸ್ಮಾತ್ ಕೈ ಬಿಟ್ರೆ ಅಂದ್ರೆ ಅವತ್ತು ಉಪವಾಸ ಇರ್ತಾರೆ. ಈ ರೀತಿ ಕಠಿಣ ವ್ರತವನ್ನು ಪಾಲಿಸುವಂಥ ಅಂಥ ಜೈನ ಮುನಿಗಳನ್ನು ಮತ್ತು ಸಮಾಜಕ್ಕೆ ಜೈನ ಧರ್ಮದ ಸಂದೇಶವನ್ನು ಶಾಂತಿ ಮಂತ್ರವನ್ನು ಅಹಿಂಸ ಮಂತ್ರವನ್ನು ಬೋಧಿಸುವಂಥ ಅಂಥ ಮುನಿಗಳನ್ನು ಕ್ರೂರವಾಗಿ ತುಂಡರಿಸಿ ಕರೆಂಟ್ ಶಾಕ್ ಕೊಟ್ಟು ಕೊಲೆ ಮಾಡಿದ್ದು ಬಹುಶಃ ಇತಿಹಾಸದೊಳಗೆ ಇಡೀ ಜಗತ್ತಿನೊಳಗೆ ಅಥವಾ ನಮ್ಮ ದೇಶದೊಳಗೆ ಎಲ್ಲಿ ಇಂಥ ಘಟನೆ ನಡೆದಿಲ್ಲ. ಇದು ಪ್ರಥಮ ಬಾರಿಗೆ ನಾವು ಕೇಳ್ತಾ ಇದ್ದೀವಿ. ಹೆಂಗಂದ್ರೆ ಐಸಿಸ್ ಉಗ್ರರು ಕೊಲ್ತಾರಲ್ಲ ಜನ, ನಾವು ಯೂಟ್ಯೂಬ್ನಾಗ ನೋಡ್ತೀವಿ. ಐಸಿಸ್ ಉಗ್ರರು ಸಹಿತ ಒಂದು ರುಂಡು ಕಡ್ದು ಬಿಡ್ತಾರ ಅವ್ರು. ಆದ್ರೆ ಇವರು ತುಂಡರಿಸ್ಯಾರ, 9 ತುಂಡುಗಳನ್ನು ಮಾಡಿ ಬೋರ್ವೆಲ್ಗೆ ಹಾಕುವಂಥ ಕೆಲಸ ಮಾಡಿದ್ರೆ ಬಹುಶಃ ಇದು ಹಣಕಾಸಿನ ವ್ಯವಹಾರ ಸಂಬಂಧ ಆಗೈತೆ ಅಂತ ನನಗಂತೂ ಅನ್ಸಂಗಿಲ್ಲ. ಇದರ ಹಿಂದೆ ಪಿತೂರಿ ಅದ. ನನಗೆ ನೆನೆಸ್ತದ ಅಂದ್ರೆ ನಮ್ಮ ದೇಶದ ವಿಜ್ಞಾನಿಗಳನ್ನು ಹತ್ಯೆ ಮಾಡ್ತಿದ್ರೆ ಮೊದಲು ಅಮಾಯಕವಾಗಿ ಹತ್ಯೆ ಮಾಡ್ತಾರೆ, ಯಾರಿಗೆ ಗೊತ್ತಾಗಿದ್ದಿಲ್ಲ. ಅದು ಇದು ಒಂದು ಒಂದು ಉಗ್ರಗಾಮಿಗಳ ಪಿತೂರಿನೂ ಇರಬಹುದು ಅಂತ ನನಗೆ ಸಂಶಯ ಬರ್ತದೆ. ಇವ್ರನ್ನ ಹಚ್ಚಿ ಆಮಿಷ ಒಡ್ಡಿಸಿ ಇಂಥ ಮುನಿಗಳನ್ನು ಸಂವಾರ ಮಾಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಆಗೋದು ಆದರೂ ಆಗಬಹುದು. ಅದಕ್ಕಾಗಿ ಕೇವಲ ಅವರು ಇಬ್ಬರ ಅದಾರು ಅಂತ ನನಗೇನು ಅನ್ಸಂಗಿಲ್ಲ. ಹಿಂದೆ ಇದಕ್ಕೆ ಷಡ್ಯಂತ್ರ ಅದ. ಅದಕ್ಕೆ ಏನು ಯಾರ್ಯಾರು ಕಾರಣೀಭೂತರಾಗ್ಯಾರ ಅವರೆಲ್ಲರನ್ನೂ ದೀರ್ಘವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ರಾಜಕಾರಣ ಯಾವುದೇ ಜಾತಿ ತರಲಾರದೆ ಅವರಿಗೆ ಮತ್ತೊಂದು ಈ ಭಯೋತ್ಪಾದಕನ ಘಟನೆ ಮಾಡುವಂಥ ಒಂದು ಏನು ಕುತಂತ್ರಿಗಳಿಗೆ ಸಂದೇಶ ಕೊಡಲಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕು. ಯಾವ ರೀತಿ ಉತ್ತರ ಪ್ರದೇಶದಾಗ ಎನ್ಕೌಂಟರ್ ಮಾಡಿ ತೆಗಿತಾರ ಆ ರೀತಿಯ ಅಂಥ ದ್ರೋಹಿಗಳನ್ನು ಎನ್ಕೌಂಟರ್ ಮಾಡಿ ಕೊಲೆ ಹೊಡೆದು ಸಾಯಿ ಹೊಡೆದ್ರು ಸಹಿತ ತಪ್ಪಿಲ್ಲ ನನಗನ್ಸಿ ಮಾಟಿಗೆ. ಆ ರೀತಿ ಕಠಿಣ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡು ಅವ್ರನ್ನ ಅವ್ರಿಗೆ ಶಿಕ್ಷೆ ಕೊಡಬೇಕು, ಅವ್ರಿಗೆ ಫಾಸಿ ಶಿಕ್ಷೆ ಕೊಡಿಸ್ಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಬೇಕು. ಯಾವ ರೀತಿ ಕಠಿಣ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಅದ, ಕಠಿಣಾತೀತ ಕಠಿಣ ಆ ರೀತಿ ಕೊಡೋದ್ರ ಮುಖಾಂತರ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು. ಎರಡನೇದಾಗಿ ಇಡೀ ಜೈನ ಮುನಿಗಳಿಗೆ ಇದರಿಂದ ಭಯ ನಿರ್ಮಾಣ ಆಗ್ಯದ, ನಮ್ಮನ್ನ ಯಾವಾಗ ಸಹಾಯ ಹೇಳ್ತಾರೋ ಅನ್ನೋದು ಆಗ್ಯದ. ಅದಕ್ಕಾಗಿ ಸರ್ಕಾರ ಎಲ್ಲೆಲ್ಲಿ ಜೈನ ಮುನಿಗಳದಾರ ಅವ್ರಿಗೆ ರಕ್ಷಣೆ ಕೊಡ್ಬೇಕು. ಅವ್ರು ಈಗಾಗಲೇ ಗುಂಡರ್ ನಂದಿ ಮಹಾರಾಜರು ಹೊರರೊಳಗು ಅಮರಣ ಉಪವಾಸ ಕೂತಾರೆ. ನ್ಯಾಯ ಸಿಗುವವರೆಗೆ ನಮಗೆ ರಕ್ಷಣೆ ಕೊಡುವವರೆಗೆ ಸರ್ಕಾರ ಹೇಳುವವರೆಗೆ ಅಮರಣ ಉಪವಾಸದಾರ. ಅವ್ರ ಉಪವಾಸವನ್ನು ತಕ್ಷಣ ಬಿಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಆ ಎಲ್ಲಿ ಮುನಿಗಳದಾರ ಅವ್ರಿಗೆ ರಕ್ಷಣೆ ಕೊಡುವಂಥ ಸಹಿತ ಕೆಲಸ ಸರ್ಕಾರ ಮಾಡಬೇಕಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ.